ಅಂತ. ಮುಂದಿನ ಸುದ್ದಿ. ಎಸ್, ಇನ್ನ ಮುಂದಿನ ಸುದ್ದಿ. ದೇವಮಾನವ, ಸ್ವಯಂ ಘೋಷಿತ ದೇವಮಾನವ ಅಸರಾಮ್ ಬಾಪು, ಕೋರ್ಟ್ ಮತ್ತೊಂದು ಶಾಕ್ ಕೊಟ್ಟಿದೆ. ಅದೇನಪ್ಪ ಅಂದರೆ, ಈಗಾಗಲೇ ಅವರು ಜೈಪುರದ ಜೈಲಿನಲ್ಲಿ ಇದ್ದಾರೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗೇನಪ್ಪ ಮತ್ತೊಂದು ಕೇಸ್ ಅಂದರೆ, ಅವ್ರಿಗೆ ಇನ್ನೊಂದು ಕೇಸಲ್ಲೂ ಕೂಡ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅಸರಾಮ್ ಬಾಪುಗೆ ಜೀವಾವಧಿ ಶಿಕ್ಷೆ ಆಗಿದೆ. ದಶಕಗಳ ಹಿಂದಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಸರಾಮ್ ಬಾಪುಗೆ ಗಾಂಧಿನಗರ ಸೆಷನ್ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಅಹಮದಾಬಾದ್ನ ತನ್ನ ಆಶ್ರಮದಲ್ಲಿ ಶಿಷ್ಯೆಯೊಬ್ಬಳನ್ನು ತನ್ನ ಕಾಮಕ್ಕೆ ಬಲಿಯಾಗಿಸಿದ ಅಸರಾಮ್ನನ್ನು ನ್ಯಾಯಾಲಯ ದೋಷಿ ಎಂದು ಘೋಷಣೆ ಮಾಡಿತ್ತು. ಶಿಕ್ಷೆ ಮೇಲಿನ ಚರ್ಚೆಯ ನಂತರ ನಂಬಿಕೆಯ ಸೋಗಿನಲ್ಲಿ ಅಪರಾಧ ಎಸಗಿದ ತಪ್ಪಿಗೆ ಅಸರಾಮ್ ಬಾಪುಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿತ್ತು. 2013 ಸಂತ್ರಸ್ತೆ ಅಸರಾಮ್ ಬಾಪು ವಿರುದ್ಧ ದೂರನ್ನು ದಾಖಲಿಸಿದ್ರು. ಅತ್ಯಾಚಾರ, ಅಸ್ವಾಭಾವಿಕ ಲೈಂಗಿಕತೆ, ಬಲಪ್ರಯೋಗ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಅಸರಾಮ್ ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಜೊತೆಗೆ ಅಸರಾಮ್ ಅವರ ಪತ್ನಿ ಮತ್ತು ಪುತ್ರಿ ಸೇರಿದಂತೆ 6 ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅನ್ನ ಖುಲಾಸೆ ಮಾಡಲಾಗಿದೆ. ಸೊ ಸಂತ್ರಸ್ತೆಯ ತಂಗಿಯನ್ನು ಅಸರಾಮ್ನ ಮಗ ನಾರಾಯಣ ಸಾಯಿ ಕಾಮದೃಷ್ಟಿಗೆ ಬಲಿಯಾಗಿಸಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ದೇವಮಾನವ ಅಂತ ಈಗಾಗಲೇ ಜೈಲಲ್ಲಿ ಸೇರಿ ಒಂದು ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿತ್ತು, ಮತ್ತೊಂದು ಕೇಸಲ್ಲಿ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ. ಸೊ ಜನ ನಂಬಿಕೆ ಕಳ್ಕೊಬೇಕಷ್ಟೇ, ಯಾವ ಎಷ್ಟು ನಂಬಿಕೆ ಏನು ಅಂತ ಅಲ್ವಾ? ಖಂಡಿತ. ಎಸ್, ಮುಂದಿನ ಸಿದ್ಧಿಗೆ